ಇವತ್ತು ಡಿ ಕೆ ಸುರೇಶ್ಗೆ ಬಿ ಫಾರ್ಮ್ ಬಂದರೆ ಬಿ ಫಾರ್ಮ್ ಅವರಿಗೆ ಕೊಡ್ತಾ ಇದ್ದೀನಿ. ನಮ್ಮ ಶಾಸಕರ ಕೋಟೆಯಲ್ಲಿ ಬಿ ಫಾರ್ಮ್ ಕೊಟ್ಟು ನಾನು ನಮ್ಮ ಮನೆ ದೇವರಿಗೆ ಕೇರಳಿಗೆ ಕಬ್ಬಾಳಿಗೆ ಹೋಗಿ ಆಮೇಲೆ ರಾಮನಗರ ಚಾಮುಂಡಿ ಹೋಗಿ ನಾನು ರಾಜೀನಾಮೆ ಕೊಡೋದಿಲ್ಲ ಏನಿಲ್ಲ, ಒಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ. ಇವತ್ತು ಸಾಯಂಕಾಲ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಿ ಯಾವುದು ಅನೌನ್ಸ್ ಇಲ್ಲ. ಎಲ್ಲರೂ ಬಂದವರಿಗೆ ಬಂದಿದ್ದಾರೆ, ಎಲ್ಲರೂ ಒಗ್ಗಟ್ಟಿಗೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು ಎಲ್ಲನೇ ಸೀಟ್ ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಯಾರಿಗೂ ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರದ ರೂಪುರೇಷೆಗಳು ಯಾವ ರೀತಿ ಸಿದ್ಧವಾಗಿದೆ? ನಾವು ಎಲೆಕ್ಷನ್ ಇವತ್ತು ಮಾಡ್ತಾ ಇಲ್ಲ, ಚುನಾವಣಾ ಡಿ ಕೆ ಸುರೇಶ್ ಚುನಾವಣಾ ಪ್ರತಿದಿನೂ ರೂಪುರೇಷೆಗಳನ್ನು ನಾವು ಹಾಕೊಂಡ್ಬೋದು. ಈಗ ನೀವು ಗಮನಿಸಿರಬೇಕು ಒಂದು ವಿಚಾರ, ಕೋವಿಡ್ ಸಂದರ್ಭ ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ಪಾರ್ಟಿ ಎಂಬೆಲ್ಲ ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಸೋಷಲ್ ಸುರೇಶ್ ಅಂಗಡಿಯವರ ಕೇಂದ್ರ ಮಂತ್ರಿ ಅವರ ದೇಹನ ಅವರ ತೌರೂರಿಗೆ ಅವ್ರ ಕ್ಷೇತ್ರದ ಜನತೆಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ. ಕೇಂದ್ರ ಸರ್ಕಾರ ಒಂದು ಮಿಲಿಟರಿ ಇದರಲ್ಲಿ ತಂದು ಕೊಡ್ಬೋದಾಗಿದೆ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ, ಸುರೇಶ್ ಅವರು ಎಂ ಪಿ ಆಗಿದ್ದೆ. ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನು ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯ, ತರಕಾರಿ ಕೊಡ್ಲಿಕ್ಕೆ ಸಾಧ್ಯ, ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯ, ಹಾಸ್ಪಿಟಲ್ ಊಟ ಕೊಡ್ಲಿಕ್ಕೆ ಸಾಧ್ಯ, ಪಿಪಿ ಕಿಟ್ಗಳು ಹಾಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವರೆಲ್ಲ ಎಲ್ಲ ಥರದ ಕೊನೆಗೆ ಹೆಣ ಕೂಡ ಡಿ ಕೆ ಸುರೇಶ್ ಮತ್ತು ನಮ್ಮ ಅದರಲ್ಲಿ ಇಬ್ಬರು ಸರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇತಿಹಾಸ ಯಾರು ಸಾಧ್ಯ. ಆದರೆ ಸರ್ಕಾರ ಜೆ ಸಿ ಬಿಲ್ ಹಾಕ್ಕೊಂಡು ಎಡಗಳನ್ನ ಬಿಸಾಕಿದ್ರು ಆ ಕೆಲಸ ಮಾಡ್ತೀವಿ. ಸೊ ಅಂಥ ಕಷ್ಟಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಣ ಇಟ್ಬಿಟ್ಟು ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ ದವಸ ಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ ಅವತ್ತಿನ ಕಾಲದಲ್ಲಿ ಸ್ಯಾನಿಟೈಸರ್ಸು ಮತ್ತೊಂದು ಎಲ್ಲ ಕೂಡ ಮನೆಮನೆಗೂ ಹಂಚಿ ಔಷಧಿನ ಪ್ರತಿ ಮನೆಮನೆಗೂ ಕೂಡ ಇಮ್ಯೂನ್ ಟ್ಯಾಬ್ಲೆಟ್ ಹಂಚಿ ಮಾಡಿದ್ದಾರೆ. ಇದು ಎಲೆಕ್ಷನ್ ಮಾಡಿದ್ದಾರೆ ಮಾನವೀಯತೆ ಪ್ರತಿಯೊ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿ ಯಾವ್ದಾದ್ರು ಒಂದು ಹಳ್ಳಿ ಸುರೇಶ್ ಹೋಗಲಿಲ್ಲ ಅಂತ ಕೇಳಿ ಅವರು ಪಾರ್ಲಿಮೆಂಟ್ ಮೆಂಬರ್ ಅಂತ ಕೆಲಸ ಮಾಡಿ ಒಬ್ಬ ಪಂಚಾಯತಿ ಮೆಂಬರು ಒಬ್ಬ ಕಾರ್ಪೊರೇಟರ್ ಒಬ್ಬ ಕೌನ್ಸಿಲರ್ ಅವರ ಕೆಲಸ ಮಾಡಿ ಅದರಿಂದ ನಾವೇನು ಎಲೆಕ್ಷನ್ ನಾವೇನು ತಯಾರಿ ಮಾಡ್ಕೋಬೇಕಾದ ನಮ್ಮ ಜನ ಇದ್ದಾರೆ, ನಮ್ಮ ಕಾರ್ಯಕರ್ತ ಇದ್ದಾರೆ, ನಮ್ಮ ಲೀಡರ್ಸ್ ಇದ್ದಾರೆ. ನಾವೇನು ನಿಲ್ಲಿಸ್ಬಿಟ್ಟು ಅದೇನು ಬೇಸಿದ್ದೀವಿ ಕುಮಾರಸ್ವಾಮಿ ನನ್ನ ಸೋತಿದ್ದಾರೆ. ನನ್ನ ತಮ್ಮ ಇದೇ ರೀತಿ ಇಂಡಿಪೆಂಡೆಂಟ್ ಒಂದೇ ಕ್ಯಾಂಡಿಡೇಟ್ ಆಗಿದ್ದೆ, ನಾನು ಮಂತ್ರಿ ಇರಲಿಲ್ಲ, ನಾನು ಮಂತ್ರಿ ಮಾಡಿರಲಿಲ್ಲ ನನ್ನನ್ನು ಸಿದ್ದರಾಮಯ್ಯನವರು. ಆಗ ನಮಗೆ ಒಂದು ದೊಡ್ಡ ಸವಾಲು ಪಕ್ಷ ಘೋಷಣೆ ಮಾಡಿದ್ರು ಒಂದೇ ಕ್ಯಾಂಡಿಡೇಟ್ ಬಿ ಜೆ ಪಿ ಮತ್ತು ಜಡ ಎರಡೂ ಸೇರಿ ಸೋದರಿ ಅನಿತಾ ಕುಮಾರ್ ಇದೇ ನಮ್ಮ ಡಿ ಕೆ ಸುರೇಶ್ ಮೇಲೆ ಕ್ಯಾಂಡಿಡೇಟ್ ಆಗಿದೆ. 130,000 ಓಟಿದೆ ಅವತ್ತಿನ ಕಾಲದಲ್ಲಿ ಸತತವಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಕೆಲವು ನಾಯಕರುಗಳು ಏನೇನೋ ಪಾಪ ಹೇಳಿದ್ದಾರೆ, ಅದಕ್ಕೆಲ್ಲ ನಾನು ಮುಂದಿನ ಟೈಮಲ್ಲಿ ನಾನು ಕೊಡ್ತೇನೆ. ಸೊ ನಮಗೆ ರಾಜಕಾರಣ
ಸಿಂಗಲ್ ಅಭ್ಯರ್ಥಿ ಏನು ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತೀವಿ. ಅದನ್ನು ಮೊದಲು ಇದು ನನ್ನ ವೈಯಕ್ತಿಕ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ಧಾಂತ ಅವ್ರ ಪಾರ್ಟಿ ಯಾರು ಬೇಕಾದ್ರೆ ಮಾಡ್ತೀವಿ. ನಾವು ಚಂದಪ್ಪನ್ನು ನಾವು ಕ್ಯಾನ್ಸ್ ಮಾಡ್ತೀವಿ. ಸ್ಟೇಟ್ ಲೀಡರ್ ಅಂತ ಕರ್ಕೊಂಡು ನಿಲ್ಲಿಸಿದ್ದಾರೆ. ನಿಮಗೆ ಗೊತ್ತಾಗಿದೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಟಿಕೆಟ್ ತಪ್ಪಿದ್ದಾರೆ. 10 ಜನಕ್ಕೂ ಹೆಚ್ಚು ಸೀಟನ್ನು ಹಾಲಿ ಸಂಸತ್ ಸದಸ್ಯರನ್ನ ತಪ್ಪಿಸಿದ್ದಾರೆ ಅಂತಂದರೆ ಅವರ ಪಕ್ಷ ಬಹಳ ವೀಕ್ ಆಗಿದೆ ಅನ್ನೋದ್ರಲ್ಲಿ ಯಾವ ಥರದ ಅನುಮಾನ ಮೇಡಮ್? ಹಿಂದೆ ಬನ್ನಿ. ನಾವು ರೆಗ್ಯುಲರ್ ಆಗಿ ರಾಜೀವ್ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವರು ನಾವು ಪಟ್ಟಿಬಿಟ್ಟು, ಸೋನಿಯಾ ಗಾಂಧಿ ಪಟ್ಟಿಬಿಟ್ಟು, ನಮ್ಮ ಪ್ರಿಯಾಂಕಾ ಗಾಂಧಿ ಪಟ್ಟಿಬಿಟ್ಟು, ಬಟ್ ಇಡೀ ದೇಶ ಅವ್ರು ಕೂತ್ಬೇಕು. ನಾವು ಜಾಸ್ತಿ ದಿನ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಒಂದೊಂದು ದಿನ ಟೈಮ್ ಕೊಟ್ಟರೆ ಸಾಕು. ಖರ್ಗೆ ಸಾಹೇಬ್ ಅವರು 2-3 ದಿನ ಟೈಮ್ ಕೊಟ್ಟರೆ ಸಾಕು. ಅಷ್ಟರಲ್ಲಿ ನಾವು ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.